ದೆಹಲಿ ಪಾಲಿಕೆಯಲ್ಲಿ ಕೋಲಾಹಲ ಮುಂದುವರೆದಿದೆ. ಬಿಜೆಪಿ ಹಾಗೆ ಎಎಪಿ ಸದಸ್ಯರ ನಡುವೆ ಗದ್ದಲ ಕೋಲಾಹಲ ಉಂಟಾಗಿದೆ. ಗದ್ದಲ ತೀವ್ರಗೊಂಡ ಹಿನ್ನೆಲೆಯಲ್ಲಿ ನಾಳೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಬಿಜೆಪಿ ಹಾಗೆ ಎಎಪಿ ಸದಸ್ಯರ ನಡುವೆ ನಡೆದಿರುವಂತಹ ಗದ್ದಲ ಇದು. ದೆಹಲಿ ಪಾಲಿಕೆಯಲ್ಲಿ ಗದ್ದಲ ಮುಂದುವರೆದಿದೆ. ಈಗ ಸದ್ಯ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಸಭೆ ಆರಂಭ ಆಗ್ತಾ ಇದ್ದಂತೆ ಗದ್ದಲವನ್ನು ಬಿಜೆಪಿ ಸದಸ್ಯರು ಆರಂಭ ಮಾಡಿದ್ದಾರೆ. ಎರಡು ದಿನದ ಅವಧಿಯಲ್ಲಿ ಒಟ್ಟು 7 ಬಾರಿ ಸಭೆ ಕೂಡ ಮುಂದೂಡಿಕೆ ಆಗಿದೆ. ಹೀಗಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಸಭೆ ನಡೆಯುತ್ತೆ. 10 ಗಂಟೆಗೆ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಬಿಜೆಪಿ ಹಾಗೆ ಎಎಪಿ ಸದಸ್ಯರ ನಡುವೆ ನಡೆದಿರುವಂತ ಗಲಾಟೆ ಕೋಲಾಹಲ ಉಂಟಾಗಿರುವಂತ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ದೆಹಲಿ ಮಹಾನಗರ ಪಾಲಿಕೆಯಲ್ಲಿ ವಾಗ್ವಾದ ನಡೆದಿದೆ ಅನ್ನೋದನ್ನು ಈಗ ನಾಳೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂತೆ ದೆಹಲಿ ಮಹಾನಗರ ಪಾಲಿಕೆ ಸದನದಲ್ಲಿ ಬಿಜೆಪಿ ಮತ್ತು ಎಎಪಿ ಸದಸ್ಯರ ನಡುವೆ ವಾಗ್ವಾದ ತಾರಕಕ್ಕೇರಿ ಕೈಕೈ ಬಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ನಿನ್ನೆ ರಾತ್ರಿ ಘಟನೆ ನಡೆದಿತ್ತು. ಇವತ್ತು ಕೂಡ ಆ ಗಲಾಟೆ ಗದ್ದಲ ಮುಂದುವರೆದು ಇವಾಗ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ.